ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಈ ಒಂದು ಪ್ರಶ್ನಾಂತದಲ್ಲಿ ವಿಷಭೋಜನ ಆಗಿದೆಯಾ, ಯಾರೋ ಕೈಮದ್ದು ಅಥವಾ ಮದ್ದಿಡಿ ಅಂತಕ್ಕಂಥದ್ದು ಏನಾದರೂ ಪ್ರಯೋಗ ಆಗಿದೆಯಾ ಅನ್ನೋದನ್ನು ಹೇಗೆ ಗುರುತಿಸೋದು ಅನ್ನೋದು ಇಲ್ಲೊಂದು ಪ್ರಶ್ನೆ ಬಂದಿದೆ, ಅದನ್ನು ನೋಡೋಣ. ಈ ಕುಂಡಲಿಯಲ್ಲಿ ಆರೂಢ ಲಗ್ನ ಕುಂಭ, ಅಲ್ಲಿಂದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಆರೂಢದಿಂದ ಅಷ್ಟಮದಲ್ಲಿ ಮಾಂದಿರೋ ಕಾರಣ, ರಾಹುಕೇತುವಿನ ಸಂಬಂಧ ಇರೋ ಕಾರಣ ವಿಷಭೋಜನ ಆಗಿದೆ, ವಿಷಭೋಜನ ಇದೆ ಅನ್ನೋದು ಕೂಡ ಇಲ್ಲಿ ತಿಳಿಯುತ್ತದೆ. ಹಾಗೆಯೇ ಲಗ್ನಾಧಿಪತಿಗೂ ಶತ್ರುಸ್ಥಾನಾಧಿಪತಿಗೂ ಸಂಬಂಧ ಇಲ್ಲದಿರೋ ಕಾರಣ ಶತ್ರುಗಳು ಮಾಡಿರತಕ್ಕಂಥದ್ದು ಶತ್ರುತ್ವದಿಂದ ಅಲ್ಲ. ಆದರೆ ಲಗ್ನಾಧಿಪತಿಯು ಸಪ್ತಮಾಧಿಪತಿಯು ಸಂಬಂಧ ಇರೋದರಿಂದ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯನನ್ನು ನೋಡೋದರಿಂದ ವಶೀಕರಣಕ್ಕಾಗಿ ತಾನು ಹೇಳ್ದಂಗೆ ಕೇಳಿ ತನ್ನ ಇಷ್ಟ ಬರಲಿ ಅಂಥೇಳಿ ವಶೀಕರಣಕ್ಕೆ ಇಷ್ಟಪಟ್ಟು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಶತ್ರು ಮತ್ತು ಲಗ್ನಾಧಿಪತಿ ಸಂಬಂಧ ಇಲ್ಲದೇ ಇರೋ ಕಾರಣ ಅದು ದೈವಯೋಗವೇ ಆಗಿತ್ತು ಅನ್ನೋದು ಸ್ಪಷ್ಟವಾಗ್ತದೆ. ಇನ್ನು ಕೊನೆಯದಾಗಿ, ಈ ಕುಂಭ ಆರೂಢ ಆಗಿರೋದರಿಂದ ಸಿಹಿ ತಿಂಡಲ್ಲಿ ಸಿಹಿ ತಿಂಡಿ, ಆ ಸಿಹಿ ತಿಂಡಿಯಲ್ಲಿ ಈ ಹೊಟ್ಟೆಗೆ ಹಾಕಿರೋದು ಅಥವಾ ವಿಷಭೋಜನ ಅಂತಕ್ಕಂಥದ್ದು ಸೇರಿಸಿ ಕೊಟ್ಟಿರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ, ನಮಸ್ಕಾರ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸುದರ್ಶನ ಪ್ರಯೋಗವನ್ನು ಮಾಡಿ ಇದನ್ನು ತೆಗಿಬೇಕು. ಒಳ್ಳೆಯದಾಗಲಿ, ನಮಸ್ಕಾರ.